ಹಲೋ, ವೆಲ್ಕಮ್ ಟು ವೈಶ್ ಹಾಬಿ ಕಾರ್ನರ್. ಈ ವಿಡಿಯೋನಲ್ಲಿ ನನ್ನ ನ್ಯೂ ಬೋರ್ನ್ ಬೇಬಿಗೆ ಯೂಸ್ ಮಾಡ್ತಿರೋ ಪ್ರಾಡಕ್ಟ್ಸ್ ಸೊ ಸ್ಯಾಟಿಸ್ಫೈಡ್ ಅನಿಸಿರೋದನ್ನು ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ಗೆ ಬೇಬಿ ಮಸಾಜ್. ಸೊ ಸ್ನಾನಕ್ಕೆ ಮುಂಚೆ ಯೂಸ್ ಮಾಡೋ ಪ್ರಾಡಕ್ಟ್ಸ್, ಫಸ್ಟ್ ಒನ್ ಸಪ್ತಮ್ನಿಂದ ತರಿಸ್ಕೊಂಡಿರೋ ತೈಲದ್ದು ಆಲ್ಮಂಡ್ ಆಯಿಲ್. ಸೊ ಕೋಲ್ಡ್ ಪ್ರೆಸ್ಡ್ 100% ಪ್ಯೂರ್ ಆಯಿಲ್ ಆಲ್ಮಂಡ್ ಆಯಿಲ್ ಈ ಥರ ಚಿಕ್ಕ ಕಂಟೈನರಲ್ಲಿ ಯೂಸ್ ಮಾಡಿಕೊಂಡು ಬೇಬಿ ಫೇಸ್ಗೆ ಅಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಒನ್ ಮದರ್ ಸ್ಪರ್ಶ್ ಇಂದ ತರಿಸ್ಕೊಂಡಿರುವಂಥ ಮಸಾಜ್ ಆಯಿಲ್, ಹಾಗೆ ಕೂದಲಿಗೆ ಸೊ ಬೇಬಿ ತಲೆಗೆ ಯೂಸ್ ಮಾಡುವಂಥ ಆಯಿಲ್ ಪ್ಯೂರ್ ಕೊಕೊನಟ್ ಆಯಿಲ್. ಸೊ ಇದನ್ನು ಸಪ್ತಮಿಂದನೇ ತರಿಸ್ಕೊಂಡಿರುವಂಥದ್ದು. ಸೊ ಈ ಆಯಿಲ್ ಈವನ್ ಎಡಿಬಲ್ಲು ಹೌದು, ವೀಕ್ಲಿ ಒನ್ಸ್ ಕಂಪ್ಲೀಟ್ ಬಾಡಿಗೆ ಈ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೀನಿ. ಸಿಮಿಲರ್ ಆಗಿ ಆಲ್ಮಂಡ್ ಆಯಿಲ್ನು ವೀಕ್ಲಿ ಒನ್ಸ್ ಕಂಪ್ಲೀಟ್ ಬಾಡಿಗೆ ಅಪ್ಲೈ ಮಾಡ್ತೀನಿ. ಸೊ ಆಲ್ಟರ್ನೇಟಿವ್ಲಿ ಅದನ್ನು ಇಲ್ಲ ಇದನ್ನು ಯೂಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಮಸಾಜ್ ಮಾಡಿ ಒಂದು 5 ಮಿನಿಟ್ಸ್ ಆದ ನಂತರ ಮನೆಯಲ್ಲೇ ಪ್ರಿಪೇರ್ ಮಾಡಿರುವಂಥ ಕಡಲೆ ಹಿಟ್ಟು. ಸೊ ಪ್ಯೂರ್ ಕಡಲೆ ಹಿಟ್ಟು, ಕಡಲೆನ ಕಂಪ್ಲೀಟಾಗಿ ಬಿಸಿಲಲ್ಲಿ ಒಣಗಿಸಿ ಕ್ಲೀನ್ ಆದ ನಂತರ ಅದನ್ನು ಫ್ಲೋರ್ ಮಿಲ್ಲಲ್ಲಿ ಜಿನ್ನಿಗೆ ಹಾಕ್ಸ್ತಾರೆ. ಸೊ ಈ ಥರ ಸಾಫ್ಟಾಗಿ, ಸೊ ಈಸಿಯಾಗಿ ನಮಗೆ ಮೆತ್ತಗೆ ಸಾಫ್ಟಾಗಿ ನೈಸಾಗಿ ಹಾಕ್ಕೊಡಿ ಅಂದರೆ ಹಾಕ್ಕೊಡ್ತಾರೆ ಜಿನ್ನಲ್ಲಿ. ಸೊ ಆ ಥರ ಮಾಡಿಸಿದ ಕಡಲೆ ಹಿಟ್ಟು. ಸೊ ಇದನ್ನೇ ನಾನು ಬೇಬಿಗೆ ಯೂಸ್ ಮಾಡ್ತಿದ್ದೀನಿ, 1 ಮಂತ್ ಆದ ನಂತರ ಯೂಸ್ ಮಾಡ್ತಾಯಿದ್ದೀನಿ ಕಡಲೆ ಹಿಟ್ಟು. ಸೊ ನೆಕ್ಸ್ಟ್ ಬೇಬಿ ಸೋಪ್, ನಾನು ಫಸ್ಟ್ ಬೇಬಿಗೂ ಇದನ್ನೇ ಯೂಸ್ ಮಾಡಿದ್ದೆ, ಸೆಕೆಂಡ್ ಬೇಬಿಗೂ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ, ಮಮಾರ್ತ್ ಸೋಪ್. ಸೊ ಪ್ಯಾಕ್ ಆಫ್ 2 ಇರುತ್ತೆ, ಚೆನ್ನಾಗಿದೆ, ಮೈಲ್ಡಾಗಿರುತ್ತೆ ಬೇಬಿಗೆ. ಸೊ ಈ ಪ್ರಾಡಕ್ಟ್ನೇ ನಾನು ಬೇಬಿಗೆ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಒನ್ ಬೇಬಿ ಲೋಷನ್. ಸೊ ನನಗಿದು ಸ್ಯಾಂಪಲ್ ಹಾಸ್ಪಿಟ್ಲಲ್ಲಿ ಕೊಟ್ಟಿದ್ದು ಬೇಬಿಗೆ. ಸೊ ಫಸ್ಟ್ ಕ್ರೈ ಕಿಟ್ ಒಂದು ಕೊಟ್ಟಿದ್ದರು, ಅದರಲ್ಲೇ ಇತ್ತು. ಸೊ ತುಂಬಾ ಇಷ್ಟ ಆಯಿತು ಬೇಬಿಗೆ ಯೂಸ್ ಮಾಡಿದ್ದು, ಅದರ ಸಲುವಾಗಿ ನಾನು ನೆಕ್ಸ್ಟ್ ಇದನ್ನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದೀನಿ. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ, ಬಟ್ ಬೇಬಿಗೆ ನಿಜವಾಗ್ಲೂ ಚೆನ್ನಾಗೇ ಇದೆ ಪ್ರಾಡಕ್ಟ್, ಮೈಲ್ಡಾಗಿರುತ್ತೆ ಬೇಬಿ ಸ್ಕಿನ್ ಮೇಲೆ. ನೆಕ್ಸ್ಟ್ ಒನ್ ಬೇಬಿ ಡೈಪರ್ ಆ್ಯಶ್ ಕ್ರೀಮ್. ಸೊ ಇದೂ ನನಗೆ ಬೇಬಿ ಕಿಟ್ಟಲ್ಲೇ ಇದ್ದಿತ್ತು. ಸೊ ಅಲ್ಲಿವರೆಗೂ ಬೇರೆ ಕ್ರೀಮ್ ಯೂಸ್ ಮಾಡ್ತಾ ಇದ್ದೆ ನಾನು ಬೇಬಿ ಸಲುವಾಗಿ, ಡೈಪರ್ ಆ್ಯಶ್ಕ್ ಅಂತೇಳಿ. ಬಟ್ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ಸೊ ನಿಯರ್ಲಿ ಈ ಸ್ಯಾಂಪಲ್ ಪೀಸೇ ನನಗೆ 2 ಮಂತ್ಸ್ವರೆಗೂ ಬಂದಿದೆ ಬೇಬಿಗೆ. ಸೊ ನೆಕ್ಸ್ಟ್ ಬಜೆ ಪುಡಿ. ಸೊ ನಮ್ಮ ಸೈಡೆಲ್ಲ ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಾರೆ ಬಜೆ ಪುಡಿನ. ಸೊ ಬೇಬಿಗೆ 1 ಇಯರ್ ಬರೋವರೆಗೂ ನಾವು ಡೈಲಿ ತಲೆಸ್ನಾನ ಮಾಡಿಸ್ತೀವಿ, ಅದರ ಸಲುವಾಗಿ ಬೇಬಿ ನೆತ್ತಿಗೆ ಕೈಗೆ ಕಾಲಿಗೆ ಯೂಸ್ ಮಾಡ್ತೀವಿ ಇದನ್ನು. ಸೊ ನೆಕ್ಸ್ಟ್ ಒನ್ ಪೌಡರ್ ನಾನು ಬೇಬಿಗೆ ಯೂಸ್ ಮಾಡಲ್ಲ, ಬಟ್ ಕಾಡಿಗೆ ಹಚ್ಚಿದಾಗ ಬೇಕಾಗತ್ತೆ ಆ ಪ್ಲೇಸಸ್ಸಲ್ಲಿ, ಕಾಡಿಗೆ ಹಚ್ಚಿದ ಪ್ಲೇಸಲ್ಲಿ ಅಂತ ಮಮಾರ್ತ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಕಾಡಿಗೆ ಲೋಟಸ್ ಕಂಪ್ನಿದು, ಇಶಾ ಯೂಸ್ ಮಾಡಬೇಕು ಅಂತ ಇತ್ತು, ಬಟ್ ತುಂಬಾ ಥಿಕ್ ಆಗಿರೋದ್ರಿಂದ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು, ಅದರ ಸಲುವಾಗಿ ಈ ಥರ ಕಾಜಲ್ ನಾನು ಬೇಬಿಗೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ಲೋಷನ್ ಬೇಬಿಗೆ ಯಾವಾಗಾದರೂ ಯೂಸ್ ಮಾಡ್ತಾ ಇರ್ತೀನಿ, ಸೊ ಅದು ಸೆಟಾಫಿಲ್. ಇದೂ ಬೇಬಿಗೆ ಚೆನ್ನಾಗೇ ಇದೆ ಪ್ರಾಡಕ್ಟ್. ಸೊ ಇದಿಷ್ಟು ನನ್ನ ಬೇಬಿ ಬಾತ್ ರೂಟೀನ್ಗೆ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್. ಹೋಪ್ ಯು ಆಲ್ ಲೈಕ್ ದ ವಿಡಿಯೋ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅನಿಸುತ್ತೆ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫಾರ್ ಸಮ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್. ಥ್ಯಾಂಕ್ ಯು.